ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿ ಯುವ ಜನರಿಗಾಗಿ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು ನೆಲಮಂಗಲದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ರಾಜ್ಯ ಸಂಘಟನಾ ಸಂಚಾಲಕ ಕಾರಳ್ಳಿ ಶ್ರೀನಿವಾಸ್, ಜಿಲ್ಲಾ ಪ್ರಧಾನ ಸಂಚಾಲಕ ಕೊರಳೂರು ಶ್ರೀನಿವಾಸ್, ಹಿರಿಯ ಮುಖಂಡ ಶಿವಗಂಗೆ ಹನುಮಂತರಾಜ್, ಜಿಲ್ಲಾ ಸಂಚಾಲಕ ಮುನಿಸ್ವಾಮಿ ಸೇರಿದಂತೆ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಇನ್ನಿತರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು ಇದೇ ಭಾನುವಾರ ಅಂದರೆ ದಿನಾಂಕ 17/12/2023 ರ ಬೆಳಗ್ಗೆ 11-12 ಗಂಟೆಗೆ ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಗುವುದೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ನಡುವತ್ತಿ ಲಕ್ಷ್ಮಣ್ ಅವರು ನಮ್ಮ ದಲಿತ ಮುಖಂಡರಾದಂಥ ತಿಮ್ಮಪ್ಪಯ್ಯನವರು, ಮತ್ತೊಬ್ಬ ಮುಖಂಡರಾದಂಥ ವೆಂಕಟರಮಣಪ್ಪನವರು, ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯ ದಲಿತ ವಿದ್ಯಾರ್ಥಿ ಒಕ್ಕೂಟದ ನಮ್ಮ ವಿದ್ಯಾರ್ಥಿಗಳಾದಂಥ ವರುಣ್ ಕುಮಾರ್ ಇದ್ದಾರೆ, ನಾಗರಾಜ್ ಎ ಕೆ ಅವರು, ಶಿವರಾಜ್ ಅವರು, ರವಿತೇಜು ರವರು, ಆಕಾಶ್ ಅವರು, ಅನಿಲ್ ಅವರು ನಮ್ಮ ವಿದ್ಯಾರ್ಥಿ ಮುಖಂಡರುಗಳು. ನಾವು ಸೇರಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಮೂಲಕ ತಮಗೆ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ತಮಗೆ ಗೊತ್ತಿರುವ ಹಾಗೆ ಈ ಜಗತ್ತಿನ ಮಹಾಮೇಧಾವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದ ಬಹುದೊಡ್ಡ ಪ್ರತಿಭೆ. ವಿಶೇಷವಾಗಿ ಈ ನಾಡಿನ, ಈ ದೇಶದ ಪ್ರಜೆಗಳಿಗಾಗಿ ಇಡೀ ತಮ್ಮ ಬದುಕನ್ನು ಸವಿಸಿ ಈ ದೇಶದಲ್ಲಿ ಒಂದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆಗಳ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥವರು. ಅಂತಹ ಮಹಾನ್ ನಾಯಕನನ್ನು ನೆನೆಯುವಂಥದ್ದು ಈ ದೇಶದ ಎಲ್ಲ ಜನವರ್ಗಗಳ ಕರ್ತವ್ಯ. ಆ ಕಾರಣಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿದಂತಹ ದಿನವನ್ನು ನಾವು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ಹೊಂದಿದ ದಿನದ ನೆನಪಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕಿನ PUC ಮತ್ತು ಪದವಿ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಇದೇ ದಿನಾಂಕ 17 ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬಹುದೊಡ್ಡ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಆ ಪ್ರಬಂಧ ಸ್ಪರ್ಧೆಯ ವಿಷಯ ಸಂವಿಧಾನ ಮತ್ತು ಅಂಬೇಡ್ಕರ್, ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಬಹುದೊಡ್ಡ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ನಾವು ಎಲ್ಲ ಜಾತಿ ಜನವರ್ಗಗಳು, ವಿದ್ಯಾರ್ಥಿಗಳು, ಎಲ್ಲ ಧರ್ಮೀಯರು, ಎಲ್ಲ ಜಾತಿ ಜನಾಂಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ, ಮಾಧ್ಯಮದ ಮೂಲಕ ನಾವು ಕೋರ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಉದ್ದೇಶ ಸಮತೆ ಮಮತೆಗಳ ಒಂದು ರಾಜ್ಯವನ್ನು ಕಟ್ಟಬೇಕು ಅನ್ನೋ ಆಶಯ. ಯಾಕಂತೇಳಿದ್ರೆ ಇಲ್ಲಿ ಪ್ರೀತಿ, ಕರುಣೆ, ಮೈತ್ರಿ ನಮಗೆ ಬುದ್ಧರಿಂದ ಕೊಟ್ಟಿರುವಂಥ ಸಂದೇಶ. ವಿಶೇಷವಾಗಿ ಸ್ವಾತಂತ್ರ್ಯ, ಸಮಾನತೆ, ಸೋದರತೆಗಳು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತಬೇಕು. ಆ ಮೂಲಕ ನಾಳಿನ ಪ್ರಜೆಗಳು, ಭವಿಷ್ಯದ ಪ್ರಜೆಗಳು, ಅವರಲ್ಲಿ ಜಾತಿಯ ಸೋಂಕಿರಬಾರ್ದು, ಅಸ್ಪೃಶ್ಯತೆಯ ಸೋಂಕಿರಬಾರ್ದು, ಅಸಮಾನತೆಯ ಸೋಂಕಿರಬಾರ್ದು. ಅವರು ಇಡೀ ಸಮಾಜದ ಎಲ್ಲ ಜನವರ್ಗಗಳನ್ನು ಒಂದು ರೀತಿ ತಬ್ಬಿಕೊಳ್ಳುವಂಥ ಮನಸ್ಥಿತಿ ಆ ಮಕ್ಕಳಲ್ಲಿ ಮೂಡಬೇಕು ಅನ್ನೋ ಕಾರಣಕ್ಕೆ ಈ ಅಂಬೇಡ್ಕರ್ ಮತ್ತು ಸಂವಿಧಾನ ಎನ್ನುವ ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಮತ್ತು ಈ ಭಾಗದ ನಾಗರಿಕರು, ವಿಶೇಷವಾಗಿ ಎಲ್ಲ ಜನವರ್ಗದ ನಾಗರಿಕರು ಈ ಒಂದು ಸ್ಪರ್ಧೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಅದರ ಜೊತೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಆ ಒಂದು 27 ಈ ಜಿಲ್ಲೆಯ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ನಾವು ದೇವನಹಳ್ಳಿಯಲ್ಲಿ ಆಯೋಜನೆ ಮಾಡಿದ್ದೀವಿ. ಆವತ್ತು ಆ ವಿದ್ಯಾರ್ಥಿಗಳನ್ನು ನಾವು ಸನ್ಮಾನಿಸ್ತೇವೆ, ಅಭಿನಂದಿಸ್ತೇವೆ. ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ಕೊಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಹಾಗಾಗಿ 27 ಸಮಾವೇಶ ಏನು ನಡೀತಿದೆ, ಆ ಸಮಾವೇಶದಲ್ಲೂ ಸಹ ನಾವು ಅನೇಕ ಜನರು ಭಾಗವಹಿಸ್ತಿದ್ದಾರೆ. ಈ ನಾಡಿನ ಬಹುದೊಡ್ಡ ವಿಚಾರವಂತರು, ಚಿಂತಕರು, ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ ಅವರು, ಅನೇಕ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯ ಅನೇಕ ಹಿರಿಯ ಮುಖಂಡರುಗಳು, ನಮ್ಮ ಗುರುಪ್ರಸಾದ್ ಕೆರಗೋಡ್ ಅವರು, ವಿ ನಾಗರಾಜ್ ಅವರು,
ಇಂಥ ಅನೇಕ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮತ್ತು ಕಾರ್ಮಿಕ ಸಂಘಟನೆಯ ಬಯಾರೆಡ್ಡಿಯವರು, ರೈತ ಸಂಘಟನೆಯ ಬಡಗ್ಲಾಪುರ ನಾಗೇಂದ್ರ ಅವರು, ಇಂಥ ಅನೇಕ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮನವಿ ಮಾಡ್ತಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಸಂಚಾಲಕರಾದ ಕೊರಳೂರು ಶ್ರೀನಿವಾಸ್ ಅವರು ಒಂದೆರಡು ಮಾತಾಡಬೇಕಂತ ನಾನು ಕೇಳ್ಕೊಳ್ತೀನಿ. ನಾವು ನಾಲ್ಕು ಈಗಾಗಲೇ ನಾವು ನಾಲ್ಕು ತಾಲೂಕುಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಾವು ಗುರುತು ಮಾಡಿದ್ದೇವೆ. ನೆಲಮಂಗಲದ ವಿದ್ಯಾರ್ಥಿಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೆಲಮಂಗಲ, ಇಲ್ಲಿ ಆ ತಾಲೂಕಿನ ವಿದ್ಯಾರ್ಥಿಗಳು ಅಲ್ಲಿ ಬಂದು ಬರೀಬೇಕು. ದೊಡ್ಡಬಳ್ಳಾಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದೊಡ್ಡಬಳ್ಳಾಪುರದಲ್ಲಿದೆ, ಅಲ್ಲಿ ನಾವು ಅದನ್ನು ಸಿದ್ಧತೆ ಮಾಡಿದ್ದೀವಿ. ದೇವನಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವನಹಳ್ಳಿ, ಅಲ್ಲಿ ನಾವು ಸಿದ್ಧತೆ ಮಾಡಿದ್ದೀವಿ. ಹೊಸಕೋಟೆಗೆ ಸಂಬಂಧಪಟ್ಟಂಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹೊಸಕೋಟೆ, ಇಲ್ಲಿ ಸೆಂಟ್ರ್ಗಳನ್ನು ಮಾಡಿದ್ದೀವಿ. ನಾಲ್ಕು ಸೆಂಟ್ರ್ಗಳನ್ನು ಮಾಡಿ ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ತಿದ್ದೀವಿ. ಆಯಾ ತಾಲೂಕು ಕೇಂದ್ರಗಳಲ್ಲೇ ನಾವು ಪರೀಕ್ಷೆ ಮಾಡುವಂಥದ್ದು, ಅವರೇ ಉತ್ತರ ಪತ್ರಿಕೆಯನ್ನು ಬರೆದು ತಗೊಬಂದು ಕೊಡೋ ವ್ಯವಸ್ಥೆ ಇಲ್ಲ. ಸಮಯ 1 ಗಂಟೆಗಳ ಕಾಲಾವಧಿ, ಅದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. 5 ಪುಟಗಳಾಗಿ ಮೀರದಂತೆ ಅವರು 5 ಪುಟಗಳು ನಾವೇ ಬುಕ್ಲೈಟ್ ಕೊಡ್ತೀವಿ. ಆ ಬುಕ್ಲೈಟನ್ನು ಅಷ್ಟು ಅದರಲ್ಲೊಳಗಡೆ ಭಾಳ ತೀಕ್ಷ್ಣವಾಗಿ, ಸ್ಪಷ್ಟವಾಗಿ, ನಿಖರವಾಗಿ ಬರೀಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ಈ ದೇಶದ ಅಂಬೇಡ್ಕರ್ ಒಂದು ಜಾತಿ, ಒಂದು ಜನಾಂಗ, ಒಂದು ಧರ್ಮದ ಸ್ವತ್ತಲ್ಲ. ಅಂಬೇಡ್ಕರ್ ಈ ನೆಲದ ಎಲ್ಲ ಜನವರ್ಗಗಳ ಸ್ವತ್ತು. ಆ ಕಾರಣಕ್ಕಾಗಿ ಅಂಬೇಡ್ಕರರನ್ನು ಎಲ್ಲರ ಮನೆಗೂ ತಲುಪುವಂಥ ಅನಿವಾರ್ಯತೆ ಇವತ್ತು ಅತ್ಯಂತ ಅನಿವಾರ್ಯ ಮತ್ತು ಅತ್ಯಂತ ತುರ್ತಾಗಿರುವಂಥ ಕಾರಣಕ್ಕಾಗಿ ಅಂಬೇಡ್ಕರು ತಲುಪಬೇಕಾದಂಥ ಅವಶ್ಯಕತೆ ಇದೆ. ಮತ್ತು ಸಂವಿಧಾನ, ವಿಶೇಷವಾಗಿ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕೆ ಸಂವಿಧಾನದ ಅರಿವೂ ಸಹ ಇವತ್ತು ಎಲ್ಲರ ಮನೆ ಮನೆಗೂ ತಲುಪಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಯಾವುದೇ ಜಾತಿ ಧರ್ಮದ ಚೌಕಟ್ಟಿಲ್ಲದೆ ನಡೀತಿರುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಎಲ್ಲ ಜನವರ್ಗಗಳು ಭಾಗವಹಿಸಬೇಕು, ವಿದ್ಯಾರ್ಥಿಗಳು ಭಾಗವಹಿಸ್ಬೇಕಂತಲೇ ನಾವು ಮನವಿ ಮಾಡ್ಕೊಳ್ತೀವಿ. ವಿದ್ಯಾರ್ಥಿನಿಯರಿಗೆ ಇದು ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ, ಯಾಕಂತೇಳಿದ್ರೆ ನಾವು ಪ್ರಾಥಮಿಕ ಹಂತದಲ್ಲೇ ಅಂಬೇಡ್ಕರು ಮತ್ತು ಸಂವಿಧಾನದ ಅರಿವು ಅವರಿಗೆ ಭಾಳ ಅನಿವಾರ್ಯವಿರೋ ಕಾರಣಕ್ಕೆ ನಾವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದನ್ನು, ವಿಶೇಷವಾಗಿ ಅವರ ಅಧ್ಯಯನ ಕ್ಷೇತ್ರ ಇದೆಯಲ್ಲ ಅಲ್ಲಿ ಅಂಬೇಡ್ಕರನ್ನು ಅವರು ಅಧ್ಯಯನ ಮಾಡ್ಕೋಬೇಕಾದಂಥ ಅನಿವಾರ್ಯ ಇರೋ ಕಾರಣಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಮೊದಲಿಟ್ಕೊಂಡಿದ್ದೀವಿ. ತದಾದ ನಂತರ ನಾವು ಯುವ ಜನರು ಮತ್ತು ಬೇರೆ ಬೇರೆ ಜನವರ್ಗಗಳಿಗೂ ಈ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೈ ಭೀಮ್, ನನ್ನ ಹೆಸರು ಹನುಮಂತರಾಜು ಅಂತೇಳ್ಬಿಟ್ಟು, ನಂದು ಶಿವಗಂಗೆ ಗ್ರಾಮ. ದಲಿತ ಪರ ಸಂಘಟನೆಗಳಲ್ಲಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಮೂಲ ಸಂಘಟನೆಗಳಲ್ಲಿ ಸುಮಾರು 92ರಿಂದಲೂ ಸಹ ನಾನು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸಹ ಜೀವಂತವಾಗಿ ಎಲ್ಲೋ ಒಂದು ಕಡೆ ನನಗೆ ಸೆಳೆತ, ಯಾವ್ದಾನ ಒಂದು ಕಾರ್ಯಕ್ರಮ ಮಾಡಬೇಕು, ಏಕೆಂದರೆ ಇವತ್ತು ಸಂಘಟನೆಗಳು ಎಲ್ಲೋ ಹಂಚಿ ಹರಿದೋಗಿಲ್ಲ, ಎಲ್ಲ ಒಗ್ಗಟ್ಟಾಗಿಯೇ ಒಟ್ಟಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನಾವು ಹಿಂದೆ 92-93ರಿಂದಲೂ ಸಹ ಹಿಂದೆ ನಾವು ಬೆಂಗಳೂರಿನ ಮುರುಘಾಶರಣರ ಭವನದ ಹನಿಕೇತನದಲ್ಲಿ ನಮ್ಮ ಮಾವಳ್ಳಿ ಶಂಕರ್ ಸರ್ ಇರ್ಬೋದು, ಡಿ ಜಿ ಸಾಗರ್ ಇರ್ಬೋದು, ಗುರುಪ್ರಸಾದ್ ಕೆರಗೋಡು, ಆಮೇಲೆ ನಮ್ಮ ಸಾಹಿತಿಗಳಾದ ದೇವನೂರು ಮಹಾದೇವು, ಸಿದ್ದಲಿಂಗಯ್ಯನವರ ಟೀಮ್ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, 8-32 ಜಿಲ್ಲೆಯ ಸಂಘಟನೆಯ ಎಲ್ಲ ಕಾರ್ಯಕರ್ತರುಗಳು ಸಹ ಒಂದೆಡೆ ಸೇರಿ ಅವತ್ತು ಎಲ್ಲ ಒಟ್ಟಾಗಿ ಚರ್ಚೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ಅಗ್ನಿ ಪತ್ರಿಕೆಯ ಅಗ್ನಿ ಶ್ರೀಧರಣ್ಣನವರು ಒಂದು ಮಾತನ್ನು ಹೇಳಿದರು, ಒಂದು ಸಂವಾದದಲ್ಲಿ ನಮಗೆ ಕಿವಿ ಮಾತು ಹೇಳಿದರು. ನಾವೆಷ್ಟೇ ಕಾರ್ಯಕ್ರಮ ಮಾಡಿದ್ರೂ ಸಹ, ಏನೇ ಮಾಡಿದ್ರೂ ಸಹ ಇದನ್ನು ನಾವು ಮೂಲದಿಂದ ತೊಗೊಂಡೋಗಬೇಕೇ ಹೊರತು ಎಲ್ಲೋ ಒಂದು ಕಡೆ ತೇಲ್ಬಿಟ್ಟದ್ರಲ್ಲಿ ಏನೂ ಅರ್ಥ ಇಲ್ಲ. ವಿದ್ಯಾರ್ಥಿಗಳ ಒಕ್ಕೂಟಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಿ, ವಿದ್ಯಾರ್ಥಿಗಳನ್ನ ಎಚ್ಚರಿಸಿ ಆ ವಿದ್ಯಾರ್ಥಿ ಮೂಲದಿಂದ ಏನಾದರೂ ಸಂಘಟನೆ ಇವತ್ತು ಎಚ್ಚೆತ್ಕಂತು ಅಂತಂದರೆ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿ ಒಕ್ಕೂಟ ಅನ್ನೋದು ಇವತ್ತು ಬಡ್ದು ನಿಂತ್ಕಂತು ಅಂತಂದರೆ ಅಸ್ಪೃಶ್ಯ ಅನ್ನೋದನ್ನ ತಾಂಡವಾಡ್ತಾ ಇರೋದನ್ನ ಇವತ್ತು ನಿರ್ಮೂಲನೆ ಮಾಡ್ಬೋದಂತ ಒಂದು ಕಿವಿ ಮಾತನ್ನು ನಾವು ಅವತ್ತು ಕೇಳಿಸ್ಕೊಂಡಂತ ನೆನಪು ಇವತ್ತು ನನಗೆ ಇವತ್ತು ಗೀವುಗುಡ್ತಾ ಇದೆ. ಅದರಿಂದ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್, ಗುರುಪ್ರಸಾದ್ ಕರಗೋಡ್ ಇರ್ಬೋದು, ಮಾವಳ್ಳಿ ಶಂಕರ್ ಎಲ್ಲ ಒಂದೇ ಟೀಮೇನೆ, ಯಾವುದೇನಿಲ್ಲ. ನಮ್ಮ ಕಾರಳ್ಳಿ ಶ್ರೀನಿವಾಸ ಅಣ್ಣನವರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಒಂದು ಪ್ರಬಂಧ ಸಭೆಯನ್ನು ಇವತ್ತು ಆಯೋಜನೆ ಮಾಡೋರು. ಇವತ್ತು ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇದು, ಏಕೆಂದರೆ ಇದು ಯಾವತ್ತೂ ಆಗಬೇಕಿದ್ದ ಕಾರ್ಯಕ್ರಮ. ಇವತ್ತು ಪ್ರಬಂಧ ಸ್ಪರ್ಧೆ ಅಂಬೇಡ್ಕರ್ ಮತ್ತು ಸಂವಿಧಾನ,
ಆ ವಿಚಾರವನ್ನು ನಾವು ಇವತ್ತು ವಿದ್ಯಾರ್ಥಿ ಒಕ್ಕೂಟದ ವಿದ್ಯಾರ್ಥಿಗಳು ನಾವು ಕಾಲೇಜು ಹಂತಗಳಲ್ಲಿ ಇವತ್ತು ನಮ್ಮ ಮನವರಿಕೆ ಮಾಡಿಕೊಟ್ರೆ 100 ಜನ ವಿದ್ಯಾರ್ಥಿಗಳಲ್ಲಿ ಅಟ್ಲೀಸ್ಟ್ ಒಂದು 10 ಜನನಾದರೂ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳ್ಕೊಂಡು ಮುಂದಿನ ತಲೆಮಾರಿಗೆ ಪೀಳಿಗೆಗೆ ನಾವು ಬದಲಾವಣೆಯನ್ನು ತರ್ಬೋದು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿ ಈ ಇಡೀ ವಿಶ್ವಕ್ಕೆ ತಿಳಿಸ್ತವೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಧರ್ಮ ಜಾತಿ ಅಸ್ಪೃಶ್ಯ ನಿರ್ಮಲನೆ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳಿಂದಲೇ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ನಮಗೆ ಹೇಳಿದರು. ಅದರಂತೆ ಇವತ್ತು ನಮ್ಮ ಕಾರಳ್ ಡಿ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇವತ್ತು ಒಂದು ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತಕ್ಕಂಥ ಒಂದು ಪ್ರಬಂಧ ಸ್ಪರ್ಧೆಯನ್ನು ಒಂದೇ ದಿವಸ 4 ತಾಲೂಕುಗಳಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅದ್ಭುತವಾಗಿ ನೆರವೇರ್ತದೆ, ಯಶಸ್ವಿನೂ ಆಗ್ತದೆ. ಮತ್ತು ಈ ಕಾರ್ಯಕ್ರಮ ಆದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಾವು ನಮ್ಮ ತಾಲೂಕಿನಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ನಾವು ಸಂಪೂರ್ಣವಾಗಿ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅದ್ಭುತವಾಗಿ ನಮ್ಮ ಸಹಕಾರವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ಕಾರಳ್ಳಿ ಶ್ರೀನಿವಾಸ್ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರುಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಈ ಭಾಗದ ನಮ್ಮ ದಲಿತ ಮುಖಂಡರುಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಮತ್ತು ನಮ್ಮ ಈ ಭಾಗದ ದಲಿತ ವಿದ್ಯಾರ್ಥಿಗಳು ಕೂಡ ಈ ಸಭೆಗೆ ಭಾಗವಹಿಸಿದ್ದಾರೆ. ಬಂಧುಗಳೇ, ಏನು ನಾವು 17/12/2023 ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಈ ಸಭೆಗೆ ಆ ದಿನ ಮಧ್ಯಾಹ್ನ 11 ರಿಂದ 12 ಗಂಟೆಗೆ ಒಂದೇ ಸಮಯದಲ್ಲಿ ನಾವು 4 ತಾಲೂಕುಗಳಲ್ಲೂ ಆಯಾ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕಿನ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಗೆ ಮಕ್ಕಳು ಎಲ್ಲ ತಾಲೂಕಿನ ಎಲ್ಲ ಭಾಗಗಳಲ್ಲೂ ಭಾಳ ಉತ್ಸಾಹಕರಾಗಿ ಈ ಒಂದು ನಾವು ಎಲ್ಲ ನೋಂದಣಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಈ ಮಕ್ಕಳಿಗೆ ಏನು PUC ಮತ್ತು ಡಿಗ್ರಿ ಮಕ್ಕಳು, PUC ನಾವು ಬಹುಮಾನ, ಮೊದಲನೇ ಬಹುಮಾನ 10,000, ಎರಡನೇ ಬಹುಮಾನ 5,000 ಮತ್ತು 3ನೇ ಬಹುಮಾನ 3,000 ನಿಗದಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಡಿಗ್ರಿ ಮಕ್ಕಳುಗಳಿಗೂ ಸಹ ಮೊದಲನೇ ಬಹುಮಾನ 10,000, ಎರಡನೇ ಬಹುಮಾನ 5,000, 3ನೇ ಬಹುಮಾನ 3,000 ನಿಗದಿ ಮಾಡಿದ್ದೇವೆ. ಈ ಒಂದು ಪ್ರಬಂಧ ಸ್ಪರ್ಧೆ ನಮ್ಮ ಈ ರಾಜ್ಯದಲ್ಲಿ ನಮ್ಮ ದಲಿತ ಸಂಘಟನೆಗಳ ಕಡೆಯಿಂದ ಇದೇ ಮೊದಲನೇ ಬಾರಿ ಏರ್ಪಾಡಾಗಿದ್ದು, ಇದು ಪ್ರಥಮ ಬಾರಿಗೆ ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಆಯೋಜಿಸಿದ್ದೇವೆ. ತದನಂತರ ಇದು ಇಡೀ ರಾಜ್ಯ ವ್ಯಾಪ್ತಿ ಕೂಡ ಇದು ಆಗುತ್ತೆ. ರಾಜ್ಯ ಮಟ್ಟದಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಲು ನಮ್ಮ ಎಲ್ಲ ರಾಜ್ಯ ನಾಯಕರುಗಳು ತೀರ್ಮಾನಿಸಿದ್ದಾರೆ. ಮತ್ತು ಈ ಒಂದು ಪ್ರಬಂಧ ಸ್ಪರ್ಧೆ ಈ ಜಿಲ್ಲೆಯಲ್ಲಿ SSP ನಾವು ಏನು ಇದೇ ತಿಂಗಳು 27ನೇ ತಾರೀಕು ಬುಧವಾರ ನಮ್ಮ ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಒಂದು ಜಿಲ್ಲಾ ಸಮಾವೇಶವನ್ನು ದೊಡ್ಡ ಮಟ್ಟದ ಜಿಲ್ಲಾ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಮತ್ತು ಅನೇಕ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಾವು ಏನು ಈ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಆ ದಿನ ನಾವು ಆ ಒಂದು ಸಮಾವೇಶದಲ್ಲಿ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾಯಿದ್ದೇವೆ. ಅದರ ಜೊತೆಯಲ್ಲಿ ಮತ್ತು ಬರೆದಂಥ ಎಲ್ಲ ಮಕ್ಕಳಿಗೂ ಒಂದು ಸಮಾಧಾನಕರವಾದ ಬಹುಮಾನವನ್ನು ಕೊಡಲು ಕೂಡ ನಾವು ತೀರ್ಮಾನಿಸಿದ್ದೇವೆ. ಇದರ ಜೊತೆಯಲ್ಲಿ ಒಂದು ಆ ದಿನದ ಸಮಾವೇಶವನ್ನು ಅತಿ SSP ಆಗಬೇಕು ಮತ್ತು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಎಲ್ಲ ನಾವು 4 ತಾಲೂಕುಗಳಲ್ಲಿ ಪತ್ರಿಕಾ ಪ್ರಕಟಣೆ ಮತ್ತು ಮಾಧ್ಯಮ ಪ್ರಕಟಣೆಯನ್ನು ನಾವು ಮಾಡಿದ್ದೇವೆ. ಈ ದಿವಸ ನಮ್ಮ ನೆಲಮಂಗಲದಲ್ಲಿ ಬಂದು ನಾವು ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ಕೊಡ್ತಿದ್ದೇವೆ. ಇದೊಂದು SSP ಆಗಲಿ, ತಮ್ಮ ಮುಖಾಂತರ ಇದು ಎಲ್ಲ ಕಾಲೇಜುಗಳು ಹಳ್ಳಿಗಳಿಗೆ ಹೋಗಿ ಮಕ್ಕಳು ಇದು ಚೆನ್ನಾಗಿ ಬರೆದು SSP ಆಗಲಿ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್.